ಅಧ್ಯಕ್ಷ ವಿಜೇಂದ್ರ ನಾಯಕತ್ವದ ನೇತೃತ್ವದಲ್ಲಿ ನಡೆಯುವ ಚುನಾವಣೆಯಲ್ಲಿ ನಾನು ಭಾಗವಹಿಸುವುದಿಲ್ಲ. ಉಪಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಲಿದೆ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಸೋಮವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ದೀಪಾ ಸುಭಾಷ್ ಹೇಳುತ್ತಾ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇವತ್ತು ಪತ್ರಿಕಾಗೋಷ್ಠಿ ನೀವು ಮಾಡಿದಂತ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಬಾಯ್ ಎಲೆಕ್ಷನು ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಬಯಸ್ತಾ ಹಾರೈಸ್ತೇನೆ. ಆದ್ರೆ ವಿಜೇಂದ್ರ ಇದ್ದಲ್ಲಿ ನಿರೋದಲ್ಲ ಯಾವ ಎಲೆಕ್ಷನ್ ಹೋಗಲ್ಲ. ವಿಜೇಂದ್ರ ಅಧ್ಯಕ್ಷ ತೆಗಿ ಮಠ ಫಸ್ಟ್ ಹೋಯ್ತು ನಾವು ಯಾವುದು ಕಾರ್ಯಕ್ರಮ ಒಂದಲ್ಲ ಅದು ಪಕ್ಷ ಬರಲಿದ್ದು ನಾ ಹಾರೈಸ್ತೇನೆ. ಯೋಗೇಶ್ವರ ಮತ್ತು ನಾನು ಎನ್ ಆರ್ ಸಂತೋಷ್ ಮೂರು ಮೇಲೆ ಫ್ರಂಟ್ ಲೈನ್ ಇದ್ದರು. ನಾನು ಆವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಾನು ಆರ್ ಶಂಕರ್ ಇಬ್ಬರು ಮಂತ್ರಿಯಾಗಿದ್ದು ಮಂತ್ರಿಯಾಗಿ ಇನ್ನೂ ಪೊಟ್ಬಿಲ್ ಕೊಟ್ಟಿರಕ್ಕಿಲ್ಲ ಮಗ ಪೊಟ್ಬಿಲ್ ಕೊಟ್ಟಿರಕ್ಕಿಲ್ಲ. ಮುಂಜಾನೆ 11 12 ಊರು ಟಿಕ್ಕಿಂಗ್ ಆಯಿತು. ಹೋದ ಸಿದ್ದರಾಮಯ್ಯ ಮನೆಯಲ್ಲಿ ಅವರು ಇದ್ದ ಸಿದ್ದರಾಮಯ್ಯವರು ಏನು ವಿರೋಧ ಪಕ್ಷ ನಾಯಕರಾಗಿಲ್ಲ ಮಂತ್ರಿ ಆಗಿಲ್ಲ ಒಬ್ಬರು ನಮ್ಮ ಪಕ್ಷದ ನಾಯಕರಾಗಿ ಅವರೆಲ್ಲ ಆಗೋ ನೋಡ್ತಿಲ್ಲ. ಅವ್ರು ಮನೆಗೆ ಹೋಗಿದ್ವಿ ನಾವು ಸಾಯಂಕಾಲ. ಅವ್ರು ಸಾಯಂಕಾಲ ನಿರ್ಣಯಿತು ಅಂತಿದ್ವಿ ನಾವು ಈ ಸರ್ಕಾರ ತೆಗೆದವ್ರು ಇನ್ನು ಮಂತ್ರಿಯಾಗಿ ಇನ್ನೂ ನಮ್ಮ ಪೊಟ್ಬಿಲ್ ಕೊಟ್ಟಿಕ್ಕಿಲ್ಲ ಈ ಸರ್ಕಾರ ತೆಗಿಬೇಕು ಅಂತ ನಿರ್ಣಯ ತಗೊಂಡಿದ್ದು ಅವತ್ತು ಅವತ್ತೇ ಊರು ತಗೊಂಡು ಸಾಯಂಕಾಲ ಆರು ಶಂಕರ್ ನಾನು. ಆದರೆ ಕೆಲವೊಂದು ವಿಷಯ ಈಗ ನಮ್ಮ ಪಕ್ಷಕ್ಕೆ ಮುಜೂರು ಆಗ್ತೈತಿ. ಈ ಸಂದರ್ಭ ಈ ಟೈಮ್ ಸರಿಯಲ್ಲ. ಈಗ ಇಲೆಕ್ಷನ್ ನಡೆದಲ್ಲಿ ಒಳ್ಳೆ ಇಲೆಕ್ಷನ್ ಆಗಲಿ ನಮ್ಮ ಊರು ಗೆದ್ದಿಲ್ಲ ಅಂತ ನಾವು ಬಯಸ್ತೇವೆ. ವಿಜಯ ನೇತೃತ್ವ ಒಪ್ಪದಿದ್ರೂ ಸಹಿತ ನಮ್ಮ ಪಕ್ಷಕ್ಕೆ ಒಳ್ಳೆದಾಗಲಿ ಗೆದ್ದಿಲ್ಲ ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತಾ ಪಕ್ಷ ಒಳ್ಳೆದಾಗ ಬಯಸ್ತೇವೆ. ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ತ್ಯಾಗದಿಂದ ಇವತ್ತು ನಮ್ಮ ಪಕ್ಷ ಮತ್ತು ಬಹಳಷ್ಟು ಯಾಕೆ ಸಿಂಧೆ ಅವರು ನಮ್ಮ ಮುಖ್ಯಮಂತ್ರಿ ಮಾಡಿ ಅವರು ಒಂದು ರಾಷ್ಟ್ರ ಮತ ನಾಯಕರ ಎದುರು ಸಹಿತ ಪಕ್ಷದ ಆದೇಶ ಮೇರೆಗೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಮಹಾರಾಷ್ಟ್ರದಲ್ಲಿ ತಂದೆಯ ಶಕ್ತಿ ಮುಖಾಂತರ ಇವತ್ತು ಬಹುಮತದ ಸಮೀಪ ಬರಲಿಕ್ಕೆ ಪೂರ್ಣ 160-170 ಸೀಟು ಗೆದ್ದಿವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗ ಇವತ್ತು ಬೇಕಾದ 13 ಮುಗಿಲಿ ಹುಟ್ಟಿಂಗ 13 ತಂಜೆ ಕೊಡ್ಬೇಕು 14 ಕೊಡ ಅವಾಗ ಹೇಳ್ತಾನೆಲ್ಲ ಇವತ್ತು ಬೇಡ. ಪಕ್ಷಿಗೆ ಮಹಾರಾಷ್ಟ್ರದೊಳಗೆ ಯಾವ ಜವಾಬ್ದಾರಿ ಯಾವ ನಿಮ್ಗೆ ಜವಾಬ್ದಾರಿ ನೋಡ್ರಿ ಕೊಟ್ಟಿದ್ರು ಜತ್ತು ಅಕ್ಕಲಕೋಟು ಸೋಲಾಪುರ ಕನ್ನಡ ಭಾಗನ ಕೊಟ್ಟಿದ್ರು. ಬಟ್ ನಾನು ನೇರವಾಗಿ ನನ್ನ ಹೆಸರು ಹಾಕಬೇಡಿ. ಅಣ್ಣ ಸಾಹೇಬ್ ಜೊಲ್ಲಿ ಅದರ ಅವ್ರು ಅವ್ರು ಮಾಡಲಿ ಅವರೆಲ್ಲ ಕೂಡ ಮಾಡ್ತಾರೆ. ಅಣ್ಣ ಸಾಹೇಬ್ ಜೊಲ್ಲಿ ಅವರ ಭಾಗದಾಗ ಜತ್ತು ನಾ ಅಕ್ಕಲಕೋಟು ಸೋಲಾಪುರನ ಯಾವಾಗ ಟೈಮ್ ಮಾಡ್ತೇವೆ ಅಲ್ಲ ಕನ್ನಡ ಭಾಗದಲ್ಲಿ ಒಳ್ಳೆ ರೀತಿ. ಯಾಕೆ ನಾವು ನೀರಾವರಿ ಸಚಿವ ಇದ್ದಾಗ ಆ ಭಾಗಕ್ಕೆ ನೀರು ಕೊಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಜಯಂತರಾವ್ ಪಾಟೀಲ್ ನೀರಾವರಿ ಮಂತ್ರಿ ಇದ್ದಾಗ ನಾ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಮಂತ್ರಿ ಇದ್ದಾಗ ಅವ ಕೂತು ನಾ ಚರ್ಚೆ ಮಾಡಿ ಆ ಭಾಗ ನೀರು ಕೊಡ್ಬೇಕಾದ ಒಂದು ದೊಡ್ಡ ಪ್ರಮಾಣ ಮೀಟಿಂಗ್ ಆಯಿತು. ಆ ರಾಜೀನಾಮೆ ಕೊಟ್ಟಂದ್ರೆ ಅಲ್ಲೇ ನನಗೆ ಮುಂದೆ ಇವರು ಮಹೇಶ್ ಕುಮಟಳ ಆ ಸಂದರ್ಭದಲ್ಲಿ ಇದ್ರು ಸಹ್ಯಾದ್ರಿ ಗೆಸ್ಟ್ ಹೌಸ್ ಮಹಾರಾಷ್ಟ್ರಕ್ಕೆ ಹೆಂಗೆ ಕೆ ಕೆ ಗೆಸ್ಟ್ ಹೌಸ್ ಹೆಂಗತ್ತ ಕನ್ನಡದಲ್ಲಿ ಹಂಗೆ ಸಹ್ಯಾದ್ರಿ ಗೆಸ್ಟ್ ಹೌಸ್ ಹತ್ತಾರ ಅಲ್ಲಿ ಅಲ್ಲಿ ನಮ್ಮ ದೊಡ್ಡ ಪ್ರಮಾಣ ಮೀಟಿಂಗ್ ಆಗಿ ಮಣ್ಣು ಏನೋ ಒಬ್ರು ಯಾರೂ ಮಾಡಿರಲ್ಲ ಬೆಳಗಾವ್ದಾಗ ಎಲ್ಲೂ ಮಾಡಿಲ್ಲ. ನಾವು ಅದು ಜೀವಂತದ್ದು ರಾಜಕಾರಣ ತೋರಿಸ್ಲಿಕ್ಕೆ ಪಾಪ ರಾಜೇಶ್ ಪಾಟೀಲ್ ಅವ್ರು ನೆನಪು ಮಾಡಿದ್ರು ಬಹುಶಃ ರಾಜೇಶ್ ಪಾಟೀಲ್ ನಮಗೆ ಚಂದ್ರಗಡ ಎಮ್ ಎಲ್ ಎ ನೆನಪು ಮಾಡಿದ್ರು ರಾಜೇಶ್ ಪಾಟೀಲ್ದು ನಾ ಇದ್ನಿ ಎಲ್ಲರದ್ದು ಇಡೀ ನಮ್ಮ ರಾಜ್ಯದ ಎಲ್ಲ ಪ್ರಮುಖ ಅವ್ರು ರಾಕೇಶ್ ಸಿಂಗ್ ನಮ್ಮ ನೀರಾವರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು ಎಲ್ಲ ಮಂದಿ ಶ್ರೀಮಂತ ಪಾಟೀಲ್ ಮಂತ್ರಿ ಇದ್ರು ನಾ ಅಕ್ಕಲಕೋಟು ಸೋಲಾಪುರ್ ಮತ್ತು ಈ ಭಾಗ ನೀರು ಕೊಟ್ಟು ನಮಗೆ 10 ಭಾಗ 4 ಟಿ ಎಮ್ ಸಿ ನೀರು ಕೊಡಲಿಕ್ಕೆ ಬೇಸಿಗೆಲಿ ಕೊಡುವಂಥ ಅಗ್ರಿಮೆಂಟ್ ಆಗೋದಿರ್ತದೆ. ಈಗ ಅದು ಆಗಿದೆ ಒಂದು ಐತಿಹಾಸಿಕವಾದ ಒಂದು ನಿರ್ಣಯ ಹಾಕೋದು ಬೇಡಲಿಕ್ಕೆ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ರಾಜ್ಯದ ನೀರಾವರಿ ಮಂತ್ರಿ ಆದ್ರೆ ಅದನ್ನ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ವಿಜೇಂದ್ರ ನಾಯಕತ್ವವನ್ನ ನಾನು ಒಪ್ಪೋದಿಲ್ಲ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ನನಗೆ ಜವಾಬ್ದಾರಿ ಬೇಡ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೊಡಿ, ಅವರ ಜೊತೆ ಸೇರಿ ನಾನು ಪ್ರಚಾರಕ್ಕೆ ಹೋಗ್ತೇನೆ ಎಂದಿದ್ದೇನೆ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.